ಮನುಷ್ಯ ನಂಬಿಕೆಯಿಂದ ಬದುಕೋದು ನಾಗರಿಕತೆ, ಮೂಢನಂಬಿಕೆಯಿಂದ ಬದುಕೋದು ಅನಾಗರಿಕತೆ. ಐಂ ಗ್ರೀಂ ಸ್ವಾಹ, ಗ್ರೀಂ ಹೈಂ ಸ್ವಾಹ. ನೀಲಕಂಠ ಬಾಬಾ, ಹೇಳಿ. ವ್ಯಾಪಾರ ಮಾಡಿದ್ದೀನಿ, ಗಾಂಜಾ ವ್ಯಾಪಾರ ಮಾಡಿದ್ದೀನಿ, ದಂಧೆ ಲೂಟಿ ಮಾಡಿದ್ದೀನಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ದೀನಿ, ಶೇರ್ ಮಾರ್ಕೆಟ್ ಅಲ್ಲಿ ಕೋಟಿ ಗಳಿಸಿದ್ದೀನಿ ಬಾಬಾ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಕೊಟ್ಟಿದ್ದೀನಿ ಬಾಬಾ. ನನ್ನ ಮಗನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಬಿಟ್ರೆ ಕೊನೆಗೆ ಏರಿಯಾ ಲೀಡರ್ ಕೂಡ ಮಾಡ್ಲಿಲ್ವಲ್ಲ ಬಾಬಾ. ನನ್ನ ಮಗ ಎಂಎಲ್ಎ ಆಗಬೇಕು ಬಾಬಾ. ಗ್ರಹಗಳು ನಿಮಗೆ ಅನುಕೂಲವಾಗಿಲ್ಲ. ಗುರು ಗ್ರಹಕ್ಕೆ ಕೇತುನು, ಚಂದ್ರ ಗ್ರಹಕ್ಕೆ ರಾಹುನು ಕಾಲಿಟ್ಟಿದ್ದಾನೆ. ಇಬ್ಬರು ಜಾತಕದಲ್ಲೂ ಶನಿ ತಾಂಡವ ಆಡ್ತಾ ಇದ್ದಾನೆ. ಶಿವನಿಗಿಂತ ಶನಿ ಶಕ್ತಿವಂತ. ಕೈಲಾಸ ಶಿಖರದಲ್ಲಿ ಕೂರಬೇಕಾಗಿದ್ದ ಶಿವ ಶನಿಯ ಪ್ರಭಾವದಿಂದ ಗಿಡದ ಪೊದೆಯಲ್ಲಿ ಬಚ್ಚಿಡ್ಕೊಂಡ. ಶನಿ ಅಷ್ಟು ಭಯಾನಕ. ಪರಿಷ್ಕಾರ ಹೇಳಿ ಬಾಬಾ. ಎಲ್ಲ ಬಲಿಗಿಂತ ನರಬಲಿ ಶಕ್ತಿಯುತವಾದದ್ದು. ಯಾರು ನರಬಲಿ ಕೊಡ್ತಾರೋ ಅವರಿಗೆ ಒಲಿಯತ್ತೆ ಅದೃಷ್ಟ. ಅದೃಷ್ಟ ಹಣ ಅಧಿಕಾರ ತಾನಾಗೆ ಬರುತ್ತೆ. ದೇವಕನ್ಯೆ ಜಾತಕದಲ್ಲಿ ಹುಟ್ಟಿರೋ ಹುಡುಗಿನ ಬಲಿ ಕೊಟ್ರೆ ನಿನ್ನ ದಾಹ ಅಧಿಕಾರ ದಾಹ ತೀರುತ್ತೆ. ಪುನರ್ವಸು ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿಯಲ್ಲಿ ಹುಟ್ಟಿರೋ ಸೌಂದರ್ಯ ರಾಶಿ. ನಿನ್ನ ಕೋರಿಕೆಯನ್ನು ನೆರವೇರಿಸುವ ಸೌಂದರ್ಯ ರಾಶಿ. ಉದ್ದ ಜಡೆ ಉಳ್ಳ ಕನ್ಯನ ಕಾಳಿಕಾ ಮಾತೆಗೆ ಕಾಣಿಕೆ ಕೊಟ್ರೆ ನಿನ್ನ ಆಸೆ ನೆರವೇರುತ್ತೆ. ಪಕ್ಷ ದಿನಗಳಲ್ಲಿ ನರಬಲಿ ಪೂರ್ತಿ ಆಗ್ಬೇಕು, ಆಗ ಶುಕ್ರದಶೆ ಆರಂಭವಾಗುತ್ತೆ. ಆ ತರ ಕನ್ಯೆ ಎಲ್ಲಿ ಸಿಗ್ತಾಳ ಬಾಬಾ? ಕೇಳ್ಕಂಟ ಅವ್ರೆ, ಆ ವಿಷಯನ ನನಗ್ ಬಿಡಿ, ನಾನ್ ನೋಡ್ಕೋತೀನಿ. ಬಲಿ ಕೊಡೋದಕ್ ನಾನ್ ಸಿದ್ಧನೆ ಬಾಬಾ. ತ್ರೇತಾಯುಗದಲ್ಲೂ ದ್ವಾಪರ ಯುಗದಲ್ಲೂ ತಪಸ್ಸು ಯಾಗ ಯಜ್ಞ ಮಾಡಿದ್ರೆ ದೇವತೆಗಳು ವರ ಕೊಡ್ತಾ ಇದ್ರು, ಅದು ನಿಜ. ಇದಕ್ಕೆ ಎಷ್ಟೋ ನಿದರ್ಶನಗಳಿವೆ. ಇದು ನಿಜ ಅಂತ ನಿರೂಪಿಸೋದಿಕ್ಕೆ ಪುರಾಣ ಇತಿಹಾಸಗಳಿವೆ. ಕಲಿಯುಗದಲ್ಲೂ ಕೂಡ ಪೂಜೆಗೆ ಬಲಿಗೆ ಗ್ರಾಮ ದೇವತೆಗಳು ಕುಲದೇವತೆಗಳು ಕೋರಿಕೆಯನ್ನ ನೆರವೇರಿಸ್ತಾರೆ ಅಂತ ಪ್ರಜೆಗಳು ನಂಬಿದ್ದಾರೆ. ಅವಶ್ಯಕತೆ ತೀರಿಸೋ ಹಣಕ್ಕಿಂತ ಆಸೆ ತೀರಿಸೋ ಹಣಕ್ಕಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ಮನುಷ್ಯನ ಬಲಹೀನತೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಸಾಕಷ್ಟು ಕ್ಷುದ್ರ ಬಾಬಾಗಳು ಹುಟ್ಟಿ ಬರುತ್ತಿದ್ದಾರೆ. ಪ್ರಾಣಿ ಬಲಿಗಿಂತ ನರಬಲಿ ಶಕ್ತಿಯುತವಾದದ್ದು ಎಂದು, ನರಬಲಿ ಕೊಟ್ರೆ ಕಾಳಿಕಾ ಮಾತೆ ಕರುಣೆ ಮಾಡಿ ಐಶ್ವರ್ಯ ನೀಡ್ತಾಳೆ ಎಂದು ಜನಗಳಲ್ಲಿ ಮೂಢನಂಬಿಕೆಯನ್ನ ತುಂಬುತ್ತಾ ಇದ್ದಾರೆ. ನೀರ್ ಮೇಲೆ ದೋಣಿ ಹೋದ್ರೆ ಅದು ಪ್ರಯಾಣ, ದೋಣಿ ಒಳಗಡೆ ನೀರ್ ಹೋದ್ರೆ ಅಪಾಯ. ಸಂತೋಷ ಇನ್ನೂ ಜಾಸ್ತಿ ಆಗ್ತಿದೆ, ಏನ್ ವಿಷಯ? ಸಚಿನ್ ಫಸ್ಟ್ ಸೆಂಚುರಿ ಹೊಡೆದಾಗ ಎಷ್ಟು ಆನಂದ ಪಟ್ಟಿರ್ತಾನೋ, ಈಗ ನನಗ್ ಕೂಡ ಅಷ್ಟೇ ಆನಂದವಾಗಿದೆ. ಸಚಿನ್ ಜೊತೆ ಹೋಲಿಕೆ ಹೋತಿರೋ ಪಿಚ್ಚಲ್ಲಿ ಹೇಳಿದ್ರೆ ರಚ್ಚ ಎಬ್ಬಿಸ್ತೀನಿ. ಏನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇದೆ ನಮ್ ರೊಮ್ಯಾನ್ಸ್ ಸ್ಪಾಟ್. ಇವ್ರೇನು ದೆವ್ವ ಇದೆ ಜಾಗೃತಿ ಅಂತ ಬರ್ತಿದ್ದಾರೆ. ದೆವ್ವನ ಭೂತನ? ಸೆಕ್ಯೂರಿಟಿ ಗಾರ್ಡ್ಗೆ ಕಾವಲ್ಕಾಯ ನಾಯಿಗೆ ದುಡ್ಡು ವೇಸ್ಟ್ ಅಂತ ಹೇಳಿ ಈ ರೀತಿ ಬೋರ್ಡ್ ಹಾಕಿದ್ದಾರೆ, ಅದೆಲ್ಲ ಏನ್ ತಲೆ ಕೆಡಿಸ್ಕೊಬಿಡ ಬಾ ನೀನು. ನನಗ್ ಮೊದ್ಲೇ ದೆವ್ವ ಅಂದ್ರೆ ಭಯ ಸಾಯಿ. ನಾನೇ ದೊಡ್ಡ ದೆವ್ವ,
ನನಗಿಂತ ಇನ್ಯಾವ್ದು ಇದೆ ಬಂದ್ಬಿಡು. ನಮ್ಮೂರಲ್ಲೊಂದು ಚಿಕ್ಕ ಹುಡುಗಿ ಅಂದ್ರೆ ಭಯ ಪಡ್ತಾಳೆ. ಬಂಗ್ಲೆಗ್ ರಾಜ ನಾನು ರಾಣಿ ನೀನು. ಆಗ ಶೋಭನಾ ಮಿಸ್ ಆಗೋಗಿತ್ತು, ಈಗ ಮಾಡ್ಕೊತಾ ಇದೀವಿ ಅಷ್ಟೇ. ಚಿಂದಿ ಆಗಿದೆ ನೋಡ್ದ್ಯಾ ಹೆಂಗಿದೆ ಪ್ಲೇಸ್. ಏನು ಇಲ್ಲ ಇಲ್ಲ ಕಣೆ, ರೂಮಲ್ಲಿ ಬಾ ಬಂದ್ಬಿಡು. ಎಷ್ಟು ಕಲಾತ್ಮಕವಾಗಿದೆ ರೂಮು. ವಾವ್ ಓಪನ್ ಮಾಡಿದ್ರೆ ಇನ್ನ ಒಳ್ಳೆ ತಾನೆ ಕಣೆ. ಪೆತ್ತು ಹೋಗ್ಬಿಡೋಣ ಪ್ಲೀಸ್ ಅರ್ಥ ಮಾಡ್ಕೋ. ನೋಡು ಡಾರ್ಲಿಂಗ್, ದೇವಸ್ಥಾನಕ್ಕೆ ಬಂದ್ಮೇಲೆ ಪ್ರಸಾದ ತಿಂದೆ, ಥಿಯೇಟರ್ಗೆ ಬಂದ್ಮೇಲೆ ಸಿನಿಮಾ ನೋಡದೆ ಹೋಗೋದು ನನಗೆ ಇಷ್ಟ ಆಗುದಿಲ್ಲ. ನನ್ ಭಯದಿಂದ ಸಾಯ್ತಾ ಇದ್ದೇನೆ, ನಿನ್ ಹೋಲಿಕೆಗಳೇನು? ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಭಯ ಹೋಗ್ಬೇಕು, ಎರಡು ಫೀಲಿಂಗ್ಸ್ ಒಟ್ಟಿಗೆ ವರ್ಕೌಟ್ ಆಗಲ್ಲ ಅಲ್ವಾ. ಸೊ ನಿನಗ್ ಭಯ ಹೋಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಅಯ್ಯೋ ಎಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಪಾ, ಏನ್ ಇವ್ನು, ಏನ್ ಯೋಚನೆ ಮಾಡ್ತಾ ಇದೀಯಾ ಸಾಯಿ? ಹೋಗ್ಬಿಡೋಣ ಬಾ. ಐಡಿಯಾ ಕೈ ಕೊಡು ನಡಿ. ಏನು ನಡಿ ಅಂತ ಹೇಳಿದ್ದಾನೆ ಎಲ್ಲಿಗೆ? ಏನ್ ಟೆನ್ಷನ್ ಆಗ, ಭಯ ಹೋದ್ರೆ ರೊಮ್ಯಾನ್ಸ್ ಸೂಪರ್ ಆಗಿರುತ್ತೆ ಅಷ್ಟೇ. ಏನ್ ಭಯ ಪಡ್ಬೇಡ ನೀನು. ಇವಳೇನ್ ಸೈಲೆಂಟ್ ಆಗ್ಬಿಟ್ಲು ಸವಂತಿ? ಸವಂತಿ ಏನು ಮಾತಾಡ್ತಾನೆ ಇಲ್ಲ, ಒಂದೊಳ್ಳೆ ಭಯದಲ್ಲೇ ಹೋಗ್ಬಿಟ್ಲ. ಅಯ್ಯೋ ದೇವ್ರೆ ಸವಂತಿ ಪಾಪ. ಭಯ ಬಿದ್ದೆ ಅಲ್ವಾ, ಬಿದ್ದೋಯ್ತಲ್ವಾ ನಿಂದು? ಏನು ನಿನಗ್ ಮಾತ್ರ ಭಯ ಪಡಿಸೋದ್ ಗೊತ್ತಾ, ನನ್ ಕೈಲಾಗಲ್ವಾ? ಭಯ ಹೋದ್ರೆ ರೊಮ್ಯಾನ್ಸ್ ಮಾಡ್ತೀಯ, ಬಾ ಈಗ ಮಾಡ್ ಬಾ ಬಾ. ಅಯ್ಯೋ ನನ್ ಕೈಲಾಗಲ್ವೇ, ನಿನ್ ಕೈ ಮುಗಿತೀನಿ ಕಣೆ ಎದೇಳಲೆ. ಈ ಜಾಗ ಸರಿ ಇಲ್ಲ, ಹೋಗ್ಬಿಡನ್ ಬಾ ಫಸ್ಟ್ ಬಾ ಬಾ ಬಾ. ನಿಂತ್ಕೊಳ್ಳೋ ನಿಂತ್ಕೋ ಸಾಯಿ ಪ್ಲೀಸ್. ನಿನ್ ಕಾರು ನನ್ ಮನೆ ಹತ್ರ ಇದೆ, ಬೇಗ ಹೋಗ್ಬೇಕು ನಡಿ ಇಲ್ಲಿಂದ. ನಿಂತ್ಕೊಳ್ಳೋ ನಿಂತ್ಕೋ, ಒಂದ್ ಸ್ವಲ್ಪ ರೊಮ್ಯಾನ್ಸ್ ಮಾಡ್ಕೋಬಹುದಲ್ವಾ? ಸತ್ತೋಗ್ಬಿಡ್ತೀವಿ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲಿದ್ರೆ. ನಿನ್ ಕೈ ಮುಗಿತೀನಿ, ಬಾರ ಇಲ್ಲಿಂದ ಹೋಗೋಣ ಬಾ ಬಾ ಬಾ. ನಿನ್ ಫೇಸ್ ಭಯಂಕರವಾಗಿರೋ ಇವತ್ತೆ ಗೊತ್ತಾಗಿತ್ತು, ನಿನ್ ರೊಮ್ಯಾನ್ಸ್ ಬರಬೇಕಾಗಿ. ಬಾ ಹೋಗೋಣ ಫಸ್ಟ್ ಬೇಗ ಬಾ. ಇದು ಪಾಳದಿ ಬಂಗ್ಲೆನಾ ಇಲ್ಲ ಕೆಬ್ಬು ಕೊಂಪೆನ? ಅನವಶ್ಯಕ ಉತ್ತರ ಬಂದ್ಮೇಲೆ ನನಗೆ ಇದೊಂದು ಡೌಟ್, ಆಲ್ರೆಡಿ ಪ್ಯಾಂಟ್ ಒದ್ದೆ ಆಗಿದ್ದೇನೋ ಅಂತ. ಲೇ ಪುಕ್ಲು ನನ್ ಮಗ್ನೆ, ಭಯ ಆದ್ರೆ ಮನೆಗ್ ಹೋಗೋ. ಲೇ ಸಾರಿ, ನನಗ್ ಮೊದ್ಲೇ ಎದೆ ನೋವಿದೆ ಕಣ, ನಿನ್ಗೊಂದು ನಮಸ್ಕಾರ ಮಾಡ್ತೀನಿ, ಕಿರಿಸ್ದೇನೆ ಸಿನಿಮಾ ನೋಡು. ಆಯ್ತಾಯ್ತು ನೋಡು ನೋಡು ನೋಡಪ್ಪ ನೀನು. ನನ್ನ ಮಗನೇ ಪ್ರಾಣ ತಿದ್ದೆ ಸಿನಿಮಾ ನೋಡೋ, ನನ್ನ ಎದೆ ಕಣ. ಏನಾ ಸೂರಿ, ಮತ್ತೆ ತಳ್ಬಿಟ್ರ ಮಲ್ಕಂಡ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ತಿದ್ದೆ ನಾವು ಮೂರ್ಖ. ಏನಾ ಎದುರು ಪಕ್ಲಾ, ಹೋಗ ಹೋಗ. ಯಾವ ಎದುರು ಪಕ್ಲಾ, ದೇವದ ಸಿನಿಮಾ ತಗೊಂಬತ್ತಿಯಲ್ಲೋ, ರೊಮ್ಯಾಂಟಿಕ್ ಸಿನಿಮಾ ತಗೊಂಬರೋ. ಇದೇನಪ್ಪ ಇದು? ಏನ್ಲ ಸೂರ್ಯ, ನಿಂಬೆಕಾಯಿ ಹಾರ ಹಾಕೊಂಡ್ ಬಂದ್ ಸಿನಿಮಾ ನೋಡ್ತಾ ಇರೋರ್ನ ನಿನ್ನೆ ಕಣ ನೋಡ್ತಾ ಇರೋದು. ಸೇಫ್ಟಿ ಬಾರಿ ಮಾತಾಡ್ದೆ ನೋಡು, ದೊಡ್ಡ ಈವೆಂಟ್ ಬಂದಿದೆ, ದುಡ್ಡು ಜೋರಾಗ್ ಕೊಡ್ತಾರ ಹೋಗೋ. ಈವೆಂಟ್? ಅಯ್ಯೋ ನಾಣಿ ಸೂಪರ್ ವಿಷಯ ಹೇಳ್ದೆ ಕಣ, ಥ್ಯಾಂಕ್ಸ್. ತಗೋ ಇಟ್ಕೋ, ಇದನ್ನೆಲ್ಲ ಇಟ್ಕೊಳ್ಳೋ, ಹಿಂಡ್ಕೊಳ್ಳೋ, ಹಿಂಡ್ಕೊಂಡು ಚಿತ್ರಣ ಮಾಡ್ಕೋ. ಸ್ಟಾರ್ಟ್ ನನ್ ಮಗನ ಅಣ್ಣ. ಈ ಅಡ್ರೆಸ್ ಎಲ್ಲಿ? ಮುಂದ್ಕೋಗಿ ಬಲಕ್ ತಿರ್ಕೊಳ್ಳಿ, ಮೂರನೇ ರೋಡಲ್ಲೇ ಇದೆ. ಥ್ಯಾಂಕ್ಸ್ ಅಣ್ಣ.
ಬಾಯ್ ತೆಗಿಬೇಡಿ, ಈ ಊರಲ್ಲಿ ಹುಡುಗರು ಒಳ್ಳೆಯವರಲ್ಲ, ಐಸ್ ಇಟ್ಬಿಡ್ತಾರೆ. ಐಸಾ? ಕಡ್ಡಿ ಐಸ್. ಐಸ್ ಐಸ್ ಕಡ್ಡಿ ಐಸ್. ಓ ಅದಾ? ಏನ್ ಅನ್ಕೊಂಡ್ರಿ? ಏನಿಲ್ಲ ಏನಿಲ್ಲ. ಅಷ್ಟಕ್ಕೂ ಯಾರ ಮನೆಗ್ ಬಂದಿರೋದು? ಸಿಂಹಾದ್ರಿ ಮನೆಯಲ್ಲಿ. ಎಷ್ಟೋ ಸಲ ಕೇಳಿದ್ದೆ, ಹತ್ತಲ್ಲ ಅಂದ. ಅಲ್ಲರು ಅಲ್ಲೇನೆ. ಬೇಕುಫ ಅನ್ಕೊಂಡಿದ್ಯಾ? ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ಬಂದ್ ನಿಂತ್ಕೋತಿಯೋ? ಕೊಟ್ರೆ ಹಂಗೆ ಅದ್ರೋಗ್ತೀಯ. ಇನ್ನೊಂದ್ಸರಿ ಚಡ್ಡಿ ಹಾಕೊಳ್ದೆ ಬಂದ್ರೆ ಕಟ್ ಮಾಡ್ಬಿಡ್ತೀನಿ. ಹೋಗಲೇ, ಹೋಗ ಹೋಗ. ಹಂಗೇನೆ ಬತ್ತಿದ್ದೀನಿ, ಬತ್ತಿದ್ದೀನಿ ಮಾಮ. ನಮ್ ಜೀವನದಲ್ಲಿ ನಾವು ಏನೇನೋ ಮಾಡ್ತಾ ಇರ್ತೀವಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನೋ ಸ್ವಚ್ಛವಾಗಿರೋದು. ಅಂದ್ಹಾಗೆ ನಮ್ಮ ಮೋದಿ ಅವ್ರು ಏನ್ ಹೇಳಿದ್ದಾರೆ, ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ. ನಾವು ಸಾಬೂನಿಂದ ಸ್ನಾನ ಮಾಡೋದಷ್ಟೇ ಅಲ್ಲ, ನೀವ್ ಮನೆಯಲ್ಲಿರೋ ಕಸಗಳನ್ನೆಲ್ಲ ಡಬ್ಬಕ್ ಹಾಕೊಂಡು ಬೇಗ ಬನ್ನಿ ಹೇಳ್ತೀನಿ. ಏನ್ ಇಟ್ಕಿಟ್ಟಿವ್ರು ಯಾರು ಬರ್ಲಿಲ್ಲ? ಏನಾಗ್ಬಿಟ್ರವ್ರೆಲ್ಲ? ಬರ್ರಪ್ಪ, ಬನ್ರಿ ಬನ್ರಿ ತಾಯಿ, ಬನ್ನಿ. ನಿಮ್ ಬಗ್ಗಾರಂತ ಕಸ ತಂದು ನನ್ನ ಬುಟ್ಟಿಲ್ ಹಾಕಿ ಹೋಗಿ. ಏನಮ್ಮ ಕತ್ಲಕ್ಕಾಗ್ತಿಲ್ವಾ? ಬನ್ನಿ, ಆ ಬನ್ನಿ. ಅಮ್ಮ ತಾಯಿ, ಕಸನ ನನ್ ತಲೆ ಮೇಲಲ್ಲಮ್ಮ, ಗಾಡಿಗೆ ಹಾಕು. ಏ ಎಲಿಜಿಬೆತ್, ಕಸದ ಬುಟ್ಟಿನ ಎತ್ತಿ ಎಸೆ ಹಂಗಿದ್ದಾಳೆ. ಏನ್ ಮೀನಾಕ್ಸಿ, ನಿನ್ ಗಂಡ ಊರಲ್ಲಿ ಇಲ್ಲ, ಇಷ್ಟೊಂದ್ ಪ್ಯಾಕೆಟ್ ಬಿದ್ದಾವೆ? ಏನ್ ಪ್ಯಾಕೆಟ್? ಹಾಲ್ ಪ್ಯಾಕೆಟ್. ಮಾಡಿ ಮುಲ್ಲಸ್ರಿಗಿದಂಗೆ ಕತ್ತೆ ಒಂದು. ಹೊಡಿಲೆ, ಹುಡುಗಿ ಲಕ್ಷಣ ಇಲ್ಲ ಕಣೆ ನಿನಗೆ, ಅದಕ್ಕೆ ನಿನ್ನಂದ್ರೆ ಇಷ್ಟ ಇಲ್ಲ. ಸರಿ ಬಿಡು, ನಿನಗೋಸ್ಕರ ಟಿಫಿನ್ ತಂದಿದ್ದೀನಿ, ತಿನ್ನು. ನಿಮ್ಮ ಅವ್ ಮಾಡಿರ್ದ? ನಾಯಿ ಕೂಡ ತಿನ್ನಲ್ಲ. ನಾಯಿ ಕೂಡ ತಿನ್ನಲ್ವಾ? ತಿನ್ನಲ್ಲ ನೋಡು ನೋಡು. ಏನ್ರೋ ಎಲ್ಲ ತಿನ್ಬಿಟ್ರಾ? ಏನೋ, ಅವ್ಗೆ ಇಷ್ಟವಾದ್ ಮಾಡಿದ್ರೆ ಅವ್ಗೆ ಇಷ್ಟ ಆಗುತ್ತೆ ಅಂದ ಅವ್ ನೋಡ್ರೆ ಬೈತಾವ್ನೆ. ಈಗ ತಾನೇ ಶುರು ಮಾಡಿದ್ದೀನಿ, ಟ್ರೈ ಮಾಡು. ಟೈಮ್ ಆಯ್ತದ ಬರೋ.